ಪರಮಾತ್ಮ ಇತ್ತ ನೋಡು ಕೌರವನ ಚದುರಂಗಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ನಿಮಿತವಾದ ಮಹಾಸಾಗರದಂತೆ ಕಾಣುತ್ತಿರುವುದು. ಅರ್ಜುನ ಪರಮಾತ್ಮ ಇತ್ತ ನೋಡು ಕೌರವನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವ ಅವರ ಹಿಂದೆ ಸಿಂಧು ರಾಜ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ರದಲ್ಲಿ ಕುಳಿತಿರುವರೇ ಕೌರವರ 98 ಮಂದಿ ಸಹೋದರರು. ಅವರುಗಳ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಸಹ ಇರುವರು. ಅವರೆಲ್ಲರ ರಕ್ಷಣೆಗಾಗಿ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣಾಚಾರ್ಯರ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ಇತ್ತ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಅರ್ಜುನ ಪರಮಾತ್ಮ ಇತ್ತ ನೋಡು ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತ ವಸ್ತ್ರಧಾರಿಯಾಗಿ ಕುಳಿತಿರುವರೇ ಕೌರವರ ಸೇನಾಪತಿ ಭೀಷ್ಮನು. ನೆರೆ ಕೂದಲಿನ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧ ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂಚಿಸುವ ಭೀಷ್ಮನ್ ಗುರುಪಿತಾಮಹ ನಿನಗೆ ವಂಚಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಬಂದು ಕೈಕಾಲು ಹಿಡಿತಾರೆ. ವಾಸುದೇವ ನನ್ನ ಜೀವನದಲ್ಲಿ ಸಮಯ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿಮಗೆ ತಿಳಿಸಬಲ್ಲಲಾದರೆ ಇದೆ ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಮಿತ್ರ ಬಂದಿದ್ದೆ ಏಕೆ ವಿಚಲಿತನಾಗಿರುವೆ? ಪರಮಾತ್ಮ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ಪ್ರಾಣವಿಲ್ಲ. ಕೃಷ್ಣ
ನಾನು ನೋಡುತ್ತಿರುವುದಾದರೂ ಏನು, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾನಿಗಳು, ಮಿತ್ರರು. ಇವರಲ್ಲೆಷ್ಟು ಜನರು ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಆಗದು. ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿಯೂ ನಾನೀ ಜ್ಞಾತಿ ವಧೆಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ನನಗೆ ಯುದ್ಧವು ಬೇಡ. ಅರ್ಜುನ ಪರಮಾತ್ಮ, ಇಂಥ ವಿಷಮಾವಸಾರದಲ್ಲಿ ಈ ರೀತಿ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತ್ತು? ಅರ್ಜುನ, ವೀರಕ್ಷತ್ರಿಯನಾದ ನೀನು ಅನಾರ್ಯನಂತೆ ವರ್ತಿಸಬೇಡ. ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ಮುಚ್ಚಿದ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಿನಿಂದ ಹೇಳಿ ಎಂಬ ನಿಂದಲೇ ಸಹಿಸಲಾರೆನು. ನಿನ್ನ ದೌರ್ಬಲ್ಯವನ್ನು ತ್ಯಜಿಸು. ಎಲ್ಲ ಬಿಸಿನೀರು ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರುಗಳಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಗುರು ಉದಯದಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯು ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ.
ಅಶಾಶ್ವತವಾದ ರಾಜ್ಯ ಲೋಕಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡುತ್ತಾರೆ. ಸ್ವಜನವಾದ ಇವು ನನಗೆ ಸಮ್ಮತವಲ್ಲ ಕೃಷ್ಣ. ಅರ್ಜುನ ಪರಮಾತ್ಮ, ಯಾರು ಯಾರನ್ನು ಓದಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ಒದಗಿಸುವುದು ಅಸಂಭವ. ಮಾನವನು ತಾನು ಧರಿಸಿದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ತಾನು ಜೀರ್ಣವಾದ ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ದೇಹಾಂತರ ಪ್ರಾಪ್ತವು ಸಹಜವಾದದ್ದು. ಪಂಡಿತನಾದನು ಇದಕ್ಕಾಗಿ ಸ್ವಲ್ಪವೂ ದುಃಖಿಸುವುದಿಲ್ಲ. ಜನ್ಮ ವೃತ್ತಿಗಳು ಆತ್ಮನ ಅವಸಾನದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುತ್ತದೆ. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಡದಂತೆ ಚಿಂತಿಸಿ ಫಲವಿಲ್ಲ. ಇದು ಧರ್ಮಯುದ್ಧ. ನಿಮ್ಮ ಈ ಧರ್ಮವನ್ನು ನೀನು ಪಾಲನೆ ಮಾಡುವ. ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಆದರೆ ಪರಧರ್ಮಾವಲಂಬನೆಯು ಅನರ್ಥಕಾರಿ. ಅರ್ಜುನ, ಇದು ಧರ್ಮ ಯುದ್ಧ. ನೀನು ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ, ಅಕೀರ್ತಿಗೆ ಬಾಳು ನಿಲ್ಲುತ್ತವೆ. ನಿನ್ನಂತ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಕರ್ಮಭ್ರಷ್ಟನಾಗಬೇಡ. ಧರ್ಮನಾಶನವು ಧರ್ಮ ರಕ್ಷಣೆಯು ಉಭಯ ಭ್ರಷ್ಟನಾಗದಂತೆ ಕಾರ್ಯ ತೋರಿಸುವುದೇವಾ?
ಕಷ್ಟ. ಯಾವುದೇ ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತದಿಂದ ಸಿದ್ಧಿ ಅಸಿದ್ಧಿಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅರ್ಜುನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿಯರಿಸು, ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸಕ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀವು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ ಪರಮಾತ್ಮ, ನಾವೀವರು ಈ ಹಿಂದೆ ಅನೇಕ ಬಾರಿ ಜನ್ಮ ಗ್ರಹಣ ಮಾಡಿರು, ನಿನಗೆ ಅವುಗಳ ನನಗಿರುವುದು. ಅರ್ಜುನ ಪರಮಾತ್ಮ, ನಾನು ಜನ್ಮಜರ ರೈತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೋ ಆವಾಗ ಈ ಭೂಮಿ ಮೇಲೆ ಜನ್ಮಗ್ರಹಣ ಮಾಡುವ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೆ ಇರುವುದೇ ನನ್ನ ಅವತಾರದ ಉದ್ದೇಶಗಳು. ಪಾತ್ರ ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸುವ ಮಹಾಮ ಧರ್ಮ